ಲಾಸ್ಟ್ ಟೈಮ್ ನಾನು ಯಾವುದು ಎಲ್ಲಿಗೆ ಏನು ಮಾಡಿದೆ ಅಂದರೆ ಲಾಸ್ಟ್ ಟೈಮ್ ಅವತ್ತು ಎಂಡ್ ಮಾಡಿದೆ ಕಣ್ಣು ಹುಷಾರಾಗಿದೆ ಅಂತ ಬಟ್ ಏನು ಪ್ರಾಬ್ಲಮ್ ಆಗಿಬಿಟ್ಟಿದೆ ಅಂದರೆ ಆಮೇಲೆ ಮತ್ತೆ ನನಗೆ ನೋವು ಸ್ಟಾರ್ಟ್ ಆಗಿಬಿಡ್ತು ಹಂಗಾಗಿ ನಾನು ಅವತ್ತು ವಿಡಿಯೋ ಮಾಡಲೇ ಇಲ್ಲ ಆದರೂ ನೆಕ್ಸ್ಟ್ ಡೇ ಇದು ಸೊ ಹಾಗಾಗಿ ಇವತ್ತು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದ್ರೆ ಅನಿಸುತ್ತೆ ಲಾಸ್ಟ್ ಟೈಮ್ ಯಾವ್ದ್ರದ್ದು ಲೆಹೆಂಗಾ ವಿಡಿಯೋ ಸೊ ಈಗ ತಾನೇ ಲೆಹೆಂಗಾ ವಿಡಿಯೋ ಈಗ ತಾನೇ ಲೆಹೆಂಗಾ ವಿಡಿಯೋ ಶೂಟ್ ಮಾಡಿದ್ದಾಯಿತು ನೆಕ್ಸ್ಟು ಮೇಕಪ್ ವಿಡಿಯೋ ಎರಡೂ ಒಟ್ಟಿಗೆ ಶೂಟ್ ಮಾಡಿದ್ದೀನಿ ಒಂದು ಒಂದು ಹಾಕ್ತೀನಿ ಸದ್ಯಕ್ಕೆ ಲೆಹೆಂಗಾ ಕಲೆಕ್ಷನ್ದು ನೀವು ನೋಡಿರ್ತೀರ ಯೂಟ್ಯೂಬರ್ಸ್ದು ಲೈಫ್ ಅಷ್ಟು ಈಸಿ ಇರೋಲ್ಲ ಪ್ರತಿಯೊಂದು ಕಂಟೆಂಟ್ ನೋಡ್ತಾ ಇರಬೇಕು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರಬೇಕು ಏನಾದರೂ ಒಂದು ಹೊಸ ಕಂಟೆಂಟ್ ತರಬೇಕು ಸೊ ಅದೆಲ್ಲ ಆದಮೇಲೆ ಇದೆಲ್ಲ ಆದಮೇಲೆ ಹೇಗಿರುತ್ತೆ ನಮ್ಮ ನಾವು ಇರೋವಂಥ ಪ್ಲೇಸಸ್ ತೋರಿಸ್ತೀನಿ ನೋಡಿ ಇದಿಷ್ಟು ಕ್ಲೀನ್ ಮಾಡಬೇಕು ಇದಿಷ್ಟು ಕ್ಲೀನ್ ಮಾಡಬೇಕು ನೆಕ್ಸ್ಟ್ ಇಲ್ಲಿ ನೋಡಿ ಇದೆಷ್ಟು ಕ್ಲೀನ್ ಮಾಡಬೇಕು ಇದಿಷ್ಟು ಕ್ಲೀನ್ ಮಾಡಬೇಕು ಇದಿಷ್ಟು ಕ್ಲೀನ್ ಮಾಡಬೇಕು ಈಸಿ ಮಾತ್ರ ಇರಲ್ಲ ನಮ್ಮ ಲೈಫ್ ಸೊ ಸೊ ಬನ್ನಿ ಸೊ ಇವಾಗ ಫಸ್ಟು ರೆಡಿಯಾಗಬೇಕು ಸ್ನಾನ ಮಾಡಿಕೊಂಡು ಅಪ್ ಆಗಿ ಬರಬೇಕು ಆಮೇಲೆ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಈ ಜಾತ್ರೆನೆಲ್ಲ ಕ್ಲೀನ್ ಮಾಡಬೇಕು ನೋಡಿ ಎಷ್ಟು ಕಷ್ಟ ಇದೆ ಅಲ್ವಾ ಯಾರು ಲೈಫ್ ಈಸಿ ಇರೋಲ್ಲ ಫಸ್ಟ್ ಮೇಕಪ್ ರಿಮೂವ್ ಮಾಡಬೇಕು ನನಗೆ ಮೇಕಪ್ ಇರೋ ಅಷ್ಟೊತ್ತು ಒಂಥರ ಹಿಂಸೆ ಆಗ್ತಾ ಇರುತ್ತೆ ಯಾವಾಗ ತೆಗಿಬೇಕು ಯಾವಾಗ ತೆಗಿಬೇಕು ಯಾವಾಗ ತೆಗಿಬೇಕು ಅಂತ ಫಸ್ಟ್ ಮೇಕಪ್ ತೆಗೆದ್ಬಿಟ್ಟು ಸ್ನಾನ ಮಾಡ್ಕೊಂಡು ಬರ್ತೀನಿ ಸೊ ಈಗ ಫ್ರೆಶ್ ಆಗಿಬಿಟ್ಟು ಬಂದಿದ್ದೀನಿ ಫಸ್ಟಾಗಿ ಊಟ ಮಾಡಿಬಿಡ್ತೀನಿ ಆಮೇಲೆ ಇದನ್ನೆಲ್ಲ ಕ್ಲೀನ್ ಮಾಡ್ತೀನಿ ಅಪ್ಪ ಸುಮ್ಮ ತುಂಬ ಸುಸ್ತಾಗ್ಬಿಡಿದೆ ಊಟ ಮಾಡಲೇಬೇಕು ಇಲ್ಲಾಂದರೆ ನಾನೇ ಬಿದ್ದೋಗ್ತೀನಿ ಫಸ್ಟ್ ಊಟ ಮಾಡ್ಕೊಂಡ್ ಬನ್ನಿ ಈ ರಾಶಿ ನೋಡಿದ್ರೆ ಭಯ ಆಗ್ತಿದೆ ಬನ್ನಿ ಬನ್ನಿ ತುಂಬಾ ಜನ ಅಂದ್ಕೊಂಡಿರ್ತಾರೆ ಯೂಟ್ಯೂಬರ್ಸ್ ಏನ್ ಮಾಡ್ತಾರೆ ಅಂತ ಅಂದ್ರೆ ಅವನಿಗೆ ಕಷ್ಟ ಇರೋ ಅಂತ ಬಟ್ ಆ್ಯಕ್ಚುಲಾಗಿ ತುಂಬಾ ಕಷ್ಟ ಕಷ್ಟ ಆಗತ್ತೆ ಇಂಡಿಪೆಂಡೆಂಟ್ ಆಗಿ ವಿಡಿಯೋ ಮಾಡ್ಬೇಕಾಗಿರತ್ತೆ ಯಾರು ಒಂದೇ ವೀಡಿಯೋ ಶೂಟ್ ಮಾಡ್ಕೊಡೋಲ್ಲ ತರ್ಟಿ ಡೇಸ್ ನನಗೂ ಇತ್ತು ಬಟ್ ಈಗ ನಮ್ಮನೆ ಮಕ್ಕಳು ಮಕ್ಕಳ ಬರ್ತಾರೇ ಬರ್ತಾರೆ ಆಕ್ಚುಲ್ ಆಗಿರ್ಬೇಕು ಅಂದ್ರೆ ಅವನು ಕಷ್ಟ ಇದೆ ಅವನು ತುಂಬಾನೇ ಕಷ್ಟ ನೋಡಿ ಇಷ್ಟೆಲ್ಲ ಒಂದು ಫಿಫ್ಟೀನ್ ಮಿನಿಟ್ಸ್ ವಿಡಿಯೋಗೆ ಇಷ್ಟೆಲ್ಲ ಕಷ್ಟ ಕೊಡ್ಬೇಕು ಈಗ ಇದನ್ನೆಲ್ಲ ಮತ್ತೆ ಮಚ್ಚಿ ಇಡ್ಬೇಕು ಸೊ ಯಾರು ಸುಮ್ ಸುಮ್ಮನೆ ಏನೇನೋ ಕಮೆಂಟ್ ಮಾಡ್ಬೇಕು ನನಗೆ ಅಂತಲ್ಲ ಇದುವರೆಗೂ ನನಗೆ ಯಾವ್ದು ಆ ತರ ಕಮೆಂಟ್ಸ್ ಬಂದಿಲ್ಲ ಹೊಸದಾಗಿ ಸ್ಟಾರ್ಟ್ ಮಾಡಿರೋದ್ರಿಂದ ನಾನು ಇಲ್ಲ ಇಷ್ಟ ಯಾರು ಯಾವುದೇ ರೀತಿ ಕಮೆಂಟ್ ಮಾಡ್ಬೇಕು ಅವಲ್ಲ ಕೂಡ ಇದು ಯಾವುದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋನೂ ಅಲ್ಲ ನಾನು ಯಾರಿಗೂ ಏನು ಇನ್ಫಾರ್ಮೇಷನು ಇಲ್ಲ ಜಸ್ಟ್ ನಾನು ಯಾಕೆ ಯೂಟ್ಯೂಬ್ನ ಸೀರಿಯಸ್ ಆಗಿ ತೊಗೋತಾ ಇದ್ದೀನಿ ಮತ್ತು ನಾನು ಯಾಕೆ ಯೂಟ್ಯೂಬ್ ಇದ್ದೀನಿ ಅಂತಂದು ಮಾತ್ರ ನಾನು ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೆ ಎಲ್ಲರ ಲೈಫಲ್ಲೂ ಏನಾದರೂ ಒಂದು ಮಾಡಬೇಕು ಅಂತ ಇರುತ್ತೆ ತುಂಬ ಜನ ಅದಕ್ಕೆ ಜನ ಏನು ಅಂತಾರೆ ಅನ್ನೋದ್ರ ಮೇಲೂ ಡಿಪೆಂಡ್ ಆಗಿರ್ತಾರೆ ಸೊ ನಾನು ಹಾಗಲ್ಲ ನಾನು ಯೂಟ್ಯೂಬ್ ಮಾಡಬೇಕು ಅಂದ್ಕೊಂಡೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ ನಾನು ಅಂದ್ಕೊಂಡು ಒನ್ ವೀಕಲ್ಲೇ ನಾನು ಸ್ಟಾರ್ಟ್ ಮಾಡಿದೆ ಆ ಒನ್ ವೀಕಲ್ಲಿ ನಾನು ನನಗೆ ಹತ್ತಿರದ ಕ್ಲೋಸ್ ಸರ್ಕಲ್ ಯಾರ್ಯಾರಿದ್ರು ಅವರ ಹತ್ತಿರ ಮಾತ್ರ ಡಿಸ್ಕಸ್ ಮಾಡಿದೆ ಈ ಥರ ಮಾಡ್ಬೋದಾ ಅಂದ್ಕೊಂಡಿದ್ದೀನಿ ಮಾಡ್ಬೋದಾ ಅಂತ ಕೇಳಿದೆ ಸೊ ಎಲ್ಲರೂ ಹೇಳಿದ್ ಬಂದೆ ನಿನಗೆ ಇದ್ದರೆ ನೀನು ಯಾವುದೇ ನೆಗೆಟಿವ್ ಕಮೆಂಟ್ಸ್ನಾಗಲಿ ನೆಗೆಟಿವ್ ಮಾತುಗಳನ್ನಾಗಲಿ ನಿನ್ನ ತಲೆಗೆ ನೀನು ತೊಗೊಂಡಿಲ್ಲ ತೊಗೊಳ್ಳಲ್ಲ ನೀನು ಪಾಸಿಟಿವ್ ಆಗಿರ್ತೀಯ ಎಲ್ಲ ಕಡೆ ಅನ್ನೋಂಗಿದ್ರೆ ಮಾತ್ರ ನೀನು ಈ ವಿಡಿಯೋನ ಸಾರಿ ಈ ಯೂಟ್ಯೂಬಗೆ ಬರ್ಬೋದು ಅಂತ ಹೇಳಿದರು ನಾನು ಓಕೆ ಅಂತ ಅದನ್ನು ಒಂದು ವಾರ ಟೈಮ್ ತಗೊಂಡು ಯೋಚನೆ ಮಾಡಿ ಇಲ್ಲ ನಾನು ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದೆ ಸೊ ನಾನು ಸ್ಟಾರ್ಟ್ ಮಾಡಿ ಈವರೆಗೂ ನನಗೆ ನೆಗೆಟಿವ್ ಕಮೆಂಟ್ಸ್ ಮಾಡೋರು ಇದ್ದಾರೆ ಲೈಕ್ ಕಮೆಂಟ್ ಸೆಕ್ಷನಲ್ಲಿ ಅಲ್ಲದಿದ್ರು ನಂಗೆ ವಾಟ್ಸಪ್ಪಲ್ಲಿ ಕಮೆಂಟ್ ಮಾಡ್ತಾಯಿರ್ತಾರೆ ಆಡ್ಕೋತಾ ಇರ್ತಾರೆ ನೀನು ಹಂಗೆ ಮಾತಾಡ್ತೀಯಾ ಹಿಂಗೆ ಮಾತಾಡ್ತೀಯಾ ಅಂತೆಲ್ಲ ಹೇಳೋರು ಇದ್ದಾರೆ ಸೊ ಏನೋ ಒಂಥರ ಆಡ್ಕೊ ಆಡ್ಕೋತಾರೆ ಒಟ್ನಲ್ಲಿ ಸೊ ನಾನು ಅವಾಗ ಏನಕ್ಕೂ ಈಗ ಸದ್ಯಕ್ಕೆ ತಲೆ ಅಂತೂ ಕೆಡಿಸ್ಕೊಳ್ಳಲ್ಲ ಮುಂಚೆ ತುಂಬ ತಲೆ ಕೆಡಿಸ್ಕೊತಾ ಇದೆ ಅಯ್ಯೋ ಅವ್ರು ಯಾಕೆ ಹಂಗೆ ಅಂದ್ಬಿಟ್ರು ಇವ್ರು ಯಾಕೆ ಹಿಂಗೆ ಅಂದ್ಬಿಟ್ರು ನಾನು ಮಾಡ್ತಿರೋದು ತಪ್ಪಾ ಅಂತ ಆ ಟೈಮಲ್ಲಿ ನಾನು ನನ್ನ ಕ್ಲೋಸ್ ಸರ್ಕಲ್ನ ಕೂಡ ಕೇಳಿದ್ದೀನಿ ನಾನು ಮಾಡ್ತಿರೋದು ಕರೆಕ್ಟ್ ಆಗಿದೆಯಾ ಮಾತಾಡ್ತಿರೋದು ಕರೆಕ್ಟಾಗಿದೆಯಾ ಆ್ಯಂಡ್ ನಾನು ಹೇಳ್ತೀನಿ ಯಾರಿಗೂ ಯಾವ ವಿಷಯದಲ್ಲೂ ಫ್ಲೂಯೆನ್ಸಿ ಇರಲ್ಲ ಮಾತಲ್ಲಾಗಲಿ ಎಲ್ಲದರಲ್ಲೂ ಆಗಲಿ ನೀವು ಹೋಗ್ತಾ ಹೋಗ್ತಾ ಅದನ್ನೆಲ್ಲ ಕಲ್ತ್ಕೋತೀರ ಫಸ್ಟೇ ಹುಟ್ಟತಾನೆ ನೀವು ಯಾರೂ ನಡೆಯಲ್ಲ ಅಲ್ವಾ ಸೊ ಇದು ಅಷ್ಟೇನೆ ನೀವು ಹೋಗ್ತಾ ಹೋಗ್ತಾನೆ ಎಲ್ಲನೂ ಕಲ್ತ್ಕೊಳ್ಳೋದು ಆಡ್ಕೊಳ್ಳೋರು ಇದಿ ಇದ್ದಾರೆ ಅಂದರೆ ನೀವು ಇನ್ನೂ ಜಾಸ್ತಿ ಹೆಚ್ಚು ಕಲಿಬೇಕು ಅನ್ನೋದು ಮಾತ್ರ ಇರುತ್ತೆ ಸೊ ಆಡ್ಕೊತಾರೆ ಅದಕ್ಕೆ ನಾನು ಯೂಟ್ಯೂಬ್ ಮಾಡಲ್ಲ ಆಡ್ಕೊತಾರೆ ನಾನು ಅದಕ್ಕೆ ಏನು ಕೆಲಸ ಮಾಡಲ್ಲ ಅಂದರೆ ಲೈಫ್ ಲಾಂಗ್ ನೀವು ಮೂಲೆಯಲ್ಲೇ ಇರ್ತೀರ ಅಷ್ಟೇ ನಾನು ಈ ಥರ ತುಂಬ ಕೆಲಸ ಮಾಡಿಬಿಟ್ಟಿದ್ದೀನಿ ಯಾರಾದರೂ ಕೆಲಸ ಮಾಡಿ ಯಾರಾದರೂ ಆಡ್ಕೊಂಡ್ರೆ ಆ ಕೆಲಸನ ಅಲ್ಲಿಗೆ ಬಿಟ್ಟಿರೋದು ಇದೆ ಸೊ ನಾನು ಯೂಟ್ಯೂಬ್ನ ಸೀರಿಯಸ್ಸಾಗಿ ಯಾಕೆ ತೊಗೊಂಡೆ ಅಂದರೆ ಸ್ಟಾರ್ಟಿಂಗ್ ಡೇಸಲ್ಲಿ ನನಗೆ ಏನೇನು ಅನ್ನಿಸ್ತಾ ಇಲ್ಲ ಆಮೇಲೆ ಗೊತ್ತಾಯಿತು ಅದರ ಸ್ಟ್ರಗಲ್ ಹೇಗಿದೆ ಅಂತ ಸೊ ಈಗ ನಾನು ಕ್ವಿಟ್ ಮಾಡಿಬಿಡ್ಬೇಕಪ್ಪ ಅಂತ ಯಾರಾದರೂ ಆಡ್ಕೊಂಡಾಗ ಅನ್ನಿಸ್ತಾ ಇತ್ತು ಸೊ ಅವಾಗ ನನಗೆ ಅನ್ ಅನಿಸಿದ್ದೇನೆಂದರೆ ಇಷ್ಟು ಜನ ನನಗೆ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಇಷ್ಟು ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಸೊ ಇವ್ರಿಗೆಲ್ಲ ನಾನು ಇವಾಗ ಒಂದು ಆನ್ಸರ್ ಮಾಡೋಕ್ಕಾಗಲ್ಲ ಏನೋ ಒಂದು ಇಂಪಾರ್ಟೆಂಟ್ ನನ್ನಿಂದ ಕಲಿಯೋದಿರುತ್ತೋ ಇಲ್ಲ ನನ್ನ ಲೈಫಲ್ಲಿ ಏನೋ ಅವರು ನೋಡೋದು ಏನೋ ಒಂದಿರುತ್ತೆ ಅನ್ನೋ ಕಾರಣಕ್ಕೆ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಸೊ ಹೀಗಿದ್ದು ನಾನು ಯಾಕೋ ಬೇರೆಯವ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಇರೋ ಅಷ್ಟು ಜನನೂ ನನ್ನ ಬಗ್ಗೆ ಏನೋ ಒಂದು ನಿರೀಕ್ಷೆಯಲ್ಲಿರ್ತಾರೆ ಸೊ ಅದನ್ನೆಲ್ಲ ನಾನು ತೆಗೆದುಹಾಕ್ಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ನಾನು ಈಗ ಕ್ವಿಟ್ ಮಾಡಬಾರ್ದು ಅನ್ನೋ ರೇಂಜ್ಗೆ ಮೈಂಡನ್ನ ಬಿಲ್ಡ್ ಮಾಡಿಬಿಟ್ಟಿದ್ದೀನಿ ಸೊ ನಾನು ಹೇಳೋದು ಇಷ್ಟೇ ಯಾರು ಯಾರನ್ನೂ ಯಾವುದೇ ಕೆಲಸಕ್ಕೂ ಆಡ್ಕೋಬೇಡಿ ದೊಡ್ಡ ಕೆಲಸನೋ ಚಿಕ್ಕ ಕೆಲಸನೋ ಅವ್ರೇನೋ ಒಂದು ಕೆಲಸ ಮಾಡ್ತಿದ್ದಾರೆ ಅಂದರೆ ನಿಮಗೆ ಇಷ್ಟ ಇದ್ದರೆ ಅದಕ್ಕೆ ಸಪೋರ್ಟ್ ಮಾಡಿ ನಿಮಗೆ ಇಷ್ಟ ಇಲ್ಲಾಂದರೆ ಸೊ ಬೇಡ ಅಂತ ಸುಮ್ಮನೆ ಬಿಟ್ಬಿಡಿ ಅದು ಬಿಟ್ಟು ಆಡ್ಕೊಳ್ಳೋದು ಮಾತ್ರ ದಯವಿಟ್ಟು ಮಾಡಬೇಡಿ ಆಡ್ಕೊಂಡಷ್ಟು ಏನಾಗುತ್ತೆ ಕೆಲವೊಬ್ಬರು ಅದನ್ನು ಆಡ್ಕೊಂಬಿಟ್ರಲ್ಲ ಅಂತಲೇ ಬಿಟ್ಬಿಟ್ಟಿರೋರು ಇರ್ತಾರೆ ಕೆಲವೊಬ್ಬರು ಆಡ್ಕೋತಾರೆ ಅಂತ ಸ್ವಲ್ಪ ಬೆಳೆಯೋರು ಇರ್ತಾರೆ ಬೆಳೆಯೋರು ಒಂದು ಪಾಸಿಟಿವ್ ಇರ್ತಾರೆ ಈ ಥರ ಬಿಟ್ಬಿಡೋರು ಒಂಥರ ನೆಗೆಟಿವ್ ಥಿಂಕಿಂಗಲ್ಲಿರ್ತಾರೆ ಅಂಥವ್ರಿಗೆ ನೀವು ಮೋಟಿವೇಟ್ ಮಾಡಬೇಕು ಬೂಸ್ಟ್ ಮಾಡಬೇಕು ಅದು ಬಿಟ್ಟು ನೀವು ಅಂಥವ್ರನ್ನೇ ಕುಗ್ಸೋದೆಲ್ಲ ಅದೆಲ್ಲ ಮಾಡ್ತಿದ್ರೆ ಅವ್ರ ಲೈಫಲ್ಲಿ ಏನು ಮಾಡೋಕ್ಕೂ ಮುಂದೆ ಬರೋದೇ ಇಲ್ಲ ನಾನು ನಾರ್ಮಲಾಗಿ ಹೇಳಬೇಕಂದ್ರೆ ನನಗೂ ಆಡ್ಕೊಳ್ಳೋರು ತುಂಬ ಜನ ಇದ್ದಾರೆ ನಾನು ಕ್ವಿಟ್ ಮಾಡಬೇಕು ಅಂತ ತುಂಬ ಸರಿ ಅಂದ್ಕೊಂಡಿದ್ರು ನಾನು ಇವಾಗ ಅದನ್ನು ಪಾಸಿಟಿವ್ ವೇಲ್ ತಗೊಂಡು ಮತ್ತೆ ನಾನು ಸ್ಟಾರ್ಟ್ ಮಾಡಿದ್ದೀನಿ ಕೆಲವೊಂದು ಸರ್ತಿ ಏನಂದರೆ ನಾಯಿ ಸೌಂಡ್ ಇರುತ್ತೆ ಜನ್ಗಳ ಸೌಂಡ್ ಇರುತ್ತೆ ಸೊ ಈ ಥರ ಎಲ್ಲ ಸೌಂಡ್ ಇರುತ್ತೆ ಅಂತ ಎಷ್ಟೋ ದಿನ ನಾನು ಹನ್ನೆರಡೂವರೆ ಒಂದು ಗಂಟೆ ಆದರೂ ವಾಯ್ಸ್ ಓವರ್ ಕೊಡ್ತಾಯಿರ್ತೀನಿ ವಾಯ್ಸ್ ಓವರ್ಗೆ ಟ್ರೈ ಮಾಡ್ತಾಯಿರ್ತೀನಿ ಆ ಥರ ಸಿಚುಯೇಷನಲ್ಲಿದ್ದು ಒಂದು ವಿಡಿಯೋ ಹಾಕಬೇಕು ಅದನ್ನು ಎಡಿಟ್ ಮಾಡಬೇಕು ಎಕ್ಸ್ ಎಕ್ಸ್ಪೋರ್ಟ್ ಮಾಡಬೇಕು ಈ ಥರ ಎಲ್ಲ ಪ್ರೊಸೀಜರಲ್ಲೂ ಕೆಲವೊಂದು ಸರ್ತಿ ಎರಡು ಗಂಟೆ ಮೂರು ಗಂಟೆ ಆದರೂ ನಾನು ನಿದ್ದೆ ಮಾಡಿರಲ್ಲ ಸೊ ಇಂಥ ಟೈಮಲ್ಲಿ ನನಗೇನು ಅನಿಸುತ್ತೆ ಅಂದರೆ ಸೊ ನಾನು ಯಾವುದಕ್ಕೆ ಯಾವುದೇ ಕಾರಣಕ್ಕೂ ಇದನ್ನು ಕ್ವಿಟ್ ಮಾಡಬಾರ್ದು ಅನ್ನೋ ಥರನೇ ನನ್ನ ತಲೆಯಲ್ಲಿ ಈಗ ಆಲ್ರೆಡಿ ಕೂತ್ಬಿಟ್ಟಿದೆ ತುಂಬಾ ಕಷ್ಟಪಟ್ಟು ನಾನು ಇದನ್ನು ಸ್ಟಾರ್ಟ್ ಮಾಡಿದ್ದೀನಿ ತುಂಬ ಕಷ್ಟಪಟ್ಟು ನಾನು ಇದನ್ನು ಕೆಲಸ ಮಾಡಿದ್ದೀನಿ ಒಂದು ಎಡಿಟಿಂಗ್ ಬರ್ತಿರ್ಲಿಲ್ಲ ಒಂದು ಏನೂ ಬರ್ತಿರಲಿಲ್ಲ ನಾನು ಬೇರೆ ಯೂಟ್ಯೂಬರ್ಸ್ನ ನೋಡಿ ಅವ್ರು ಹೆಂಗೆ ಹೇಳ್ಕೊಡ್ತಾರೋ ಆ ಥರ ಎಲ್ಲ ಎಡಿಟ್ ಮಾಡಿಕೊಂಡು ಆ ಥರ ಎಲ್ಲ ಕಲ್ತಿರೋದು ಕೂಡ ಇದೆ ಸೊ ಇಷ್ಟೆಲ್ಲ ನಾನು ಕಲ್ತಿದ್ದೀನಿ ಅಂದಮೇಲೆ ನಾನು ಏನಾದರೂ ಸಾಧನೆ ಮಾಡಬೇಕು ಅನ್ನೋದು ಮಾತ್ರ ನನ್ನ ತಲೇಲಿರೋದು ಇವಳು ನೋಡಿ ಇವಳಂತೂ ದೊಡ್ಡ ಡಿಸ್ಟರ್ಬೆನ್ಸ್ ನನಗೆ ಏನಾದರೂ ಕೆಲಸ ಮಾಡ್ತಿರ್ಲಿ ಅಲ್ಲಿ ಬಂದು ಕೂತಿರೋದು ನಿಂತಿರೋದು ಕಿರಿಸ್ತಾ ಇರೋದು ಮಾಡ್ತಾಯಿರ್ತಾಳೆ ಈಗ ಅಲ್ಲೆಲ್ಲ ನಾನು ಕ್ಲೀನ್ ಮಾಡಬೇಕು ಅಲ್ಲೋಗಿ ಕೂತಿದ್ದಾಳೆ ಯಾವಾಗಲೂ ಅಷ್ಟೇ ಇಲ್ಲ ಅಂದ್ರೆ ನಾನು ಮೇಲೆ ಕೂತಿರ್ತಾಳೆ ಇಲ್ಲ ನಾನು ಎಲ್ಲಿ ಕೆಲಸ ಮಾಡ್ತಿದ್ದೀನೋ ಆ ಜಾಗದಲ್ಲಿ ಕೂತಿರ್ತಾಳೆ ಕಷ್ಟ ಕೆಲಸ രഞ്ജി അതോടൊണ്ട് ഈ ചിത്രം ಸೊ ಎಲ್ಲ ಒಂದು ಕಡೆಯಿಂದ ನೀಟಾಗಿ ಒರೆಸಿ ಇದ್ದೀನಿ ಒಂದು ಕಡೆಯಿಂದ ಎಲ್ಲ ಕಿತ್ತಿ ಕಿತ್ತಿ ಬಿಸಾಕ್ಬಿಟ್ಟಿದ್ದೀನಿ ಸೊ ಹೆಂಗೆ ಸ್ಟಾರ್ಟ್ ಮಾಡೋದು ಹೆಂಗೆ ಒರೆಸೋದು ಹೆಂಗೆ ಇಡೋದು ಅನ್ನೋದೇ ದೊಡ್ಡ ಕನ್ಫ್ಯೂಷನ್ ಆಗಿಬಿಟ್ಟಿದೆ ಅದರಲ್ಲಿ ಕ್ಯೂಟಿ ಬೇರೆ ಏನು ಮುಟ್ಟಿದ್ರೂ ಅದನ್ನು ಕಿತ್ಕೋತಾಳೆ ನಾನು ಆಲ್ರೆಡಿ ನನ್ನ ವಾರ್ಡ್ರು ವೀಡಿಯೋನ ಮಾಡಿದ್ದೀನಿ ಸಾರಿ ನನ್ನ ಡ್ರೆಸ್ಸಿಂಗ್ ಟೇಬಲ್ ವೀಡಿಯೋನ ಮಾಡಿದ್ದೀನಿ ಇನ್ನೂ ಅದನ್ನು ನೋಡಿಲ್ಲ ಲಿಂಕ್ ಹಾಕಿರ್ತೀನಿ ಹೋಗಿ ನೋಡಿ ಮತ್ತು ತುಂಬ ದಿನ ಆಗಿತ್ತು ಕ್ಲೀನ್ ಕೂಡ ಮಾಡಿ ಅದಕ್ಕೆ ಎಲ್ಲ ಒಂದು ಕಡೆಯಿಂದ ಒರೆಸಿ ಇಟ್ಬಿಡೋಣ ಅಂತ ಒರೆಸಿ ಒರೆಸಿ ಇಡ್ತಾ ಇದ್ದೀನಿ ನೋಡಿ ಆಗಲೇ ಬಂದಲು ಅವಳು ಹೆಂಗೆ ಅಂದರೆ ಹಿಂಗೆ ಓಡಾಡ್ತಾ ಇರ್ತಾಳೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಆ ಬಟ್ಟೆನ ಅಲ್ಲಿ ಜೋಡಿಸಿದ್ದಾಯ್ತು ನೆಕ್ಸ್ಟ್ ಇಲ್ಲೂ ಕೂಡ ಎಲ್ಲ ಜೋಡಿಸಿದ್ದಾಯಿತು ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಆಗೋಗ್ಬಿಡಿದೆ ನಮ್ಮ ಮ್ಯಾಡಮ್ ಮಾತ್ರ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಓಡಾಡ್ತಿರ್ತಾರೆ ಹಾಯ್ ಹಾಯ್ ಹಲೋ ಹಾಯ್ ಹಾಲು ಅನ್ನ ತಿಂದ ಏನು ತಿಂದೆ ಓಯ್ ಬಿಸ್ಕೆಟ್ ತಿಂತೀಯ ಬಿಸ್ಕೆಟ್ ತಿಂತೀಯ ಬೇಡವಾ ಬೇಕಾ ರಿಯೋಕ್ ಕೊಡ್ಲಾ ನಿಟ್ಟು ಮಾತಾಡು ನಿಟ್ಟು ಮಾತಾಡುಲ್ಲ ನೋಡಿ ಜಂಪಿಂಗ್ ಫ್ರೀ ಬಾಯ್ ಬಾಯ್ ಇವಾಗ ಮಾಡ್ತಾ ಇದ್ದಾಳೆ ಇಂಪಾರ್ಟೆಂಟ್ ಕೆಲಸ ಏನಿದೆ ಅಲ್ಲಿ ಏನು ಇಲ್ಲ ಸುಮ್ಮನೆ ಬಿಡ್ಕೊತ ಇರೋದವಳು ಸೊ ಓಕೆ ಬಾಯ್ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಪಾಸಿಟಿವ್ ಆಗಿರಿ ಸ್ಮೈಲ್ ಮಾಡ್ತಾ ಇರಿ ಥ್ಯಾಂಕ್ ಯು